ಸರ್ ಸ್ವಲ್ಪ ಮುಂದೆ ಬನ್ನಿ ನೀವು. ನಿಮ್ಮ ಹೆಸರು ಹೇಳಿ? ಕೃಷ್ಣಪ್ಪ ಅಂತ ಹೇಳಿ. ಯಾವ ಊರು? ನಾಗರಬಾವಿ. ನಾಗರಬಾವಿ ವಿಜಯನಗರದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ವಿಜಯನಗರದಿಂದ 3 ಕಿಲೋಮೀಟರ್. 3 ಕಿಲೋಮೀಟರ್. ಇದು ಹಳ್ಳಿ ನಾವಾಗ ಮುಂಚೆ ಹಳ್ಳಿ ಹಳ್ಳಿನೇ. ಈಗೆಲ್ಲ ಫುಲ್ ಸಿಟಿ ಕನ್ವರ್ಟ್ ಆಗಿಬಿಟ್ಟಿದೆ. ಈ ಇದತ್ರ ಬರುತ್ತಾ ಇದು ನೈಸ್ ರೋಡ್ ರಿಂಗ್ ರೋಡ್ ಬರುತ್ತಲ್ಲ? ನೈಸ್ ರಿಂಗ್ ರೋಡ್ ಇದೆ. ಹಾ ಇದೆ ರಿಂಗ್ ರೋಡ್ ಪಕ್ಕ ನಿಮ್ಮ ಮನೆ ಪಕ್ಕ. ಹಾ ಹಾ ಸರ್ ಇವು ಎಷ್ಟು ಹಸುಗಳು ಇದಾವೆ ಮನೆಯಲ್ಲಿ? ನಾಲ್ಕು ಹಸುಗಳು ಇದೆ. ನಾಲ್ಕು ಹಸುಗಳು ಇದಾವೆ. ಎಲ್ಲ ನಾಟಿ ಹಸುಗಳೇ. ಇವು ಎರಡು ಹೋರಿ ಕರುಗಳು? ಎಷ್ಟು ತಿಂಗಳು ಕರುಗಳು? ಐದು ತಿಂಗಳು. ಎರಡು ಬಸ್ತಿ ಹೋರಿ ಕರುಗಳೇ? ಬಸ್ತಿ ಹೋರಿ ಕರುಗಳನ್ನ. ಹಸುಗಳು ಮುಂಚೆಯಿಂದನೂ ಇದಾವೆ ನಿಮ್ಮ ಮನೆಗೆ? ಅವಾಗಿಂದನೂ ಇದಾವೆ ಸರ್. ಇವೇನು ಕೊಡೋದಿಲ್ಲ ಇವು ಅಂದ್ರೆ ದೊಡ್ಡ ಇನ್ನೂ ದೊಡ್ಡ ಆಗ್ಬೇಕು, ಒಂದು ಹತ್ತು ತಿಂಗಳು ಆಗಬೇಕು. ಎಷ್ಟು ಬರ್ತವ ಹಾಲು? ಪಲ್ಲ ಕೊಡ್ಸಿದೀರಾ? ಇವಾಗ ಯಾವ ಊರಿಗೆ ಕೊಡ್ಸಿದೀರಾ? ಬಸ್ತಿ ಊರಿಗೆ. ಅದೇ ರಾಜಣ್ಣವ್ರ ಹತ್ರ ಇದಿಲ್ಲ? ಹಾಂ. ಕೈ ತಿಂಡಿ ಏನು ಕೊಡ್ದಲ್ಲ ಬರೀ ಹಾಲೆ ಸರ್? ಏನು ಹಳಿಕಾರ ತಳಿ ಬಗ್ಗೆ ವಿಶೇಷ ಏನು? ಅವಾಗಿಂದನೂ ನೀವು ಸಾಕಿದ್ರ ಹಳಿಕಾರ ಜನ ಅಂದರೆ ಹಳಿಕಾರ ತಳಿ ಮಡಿಗೆ ಮಾಡ್ತೀವಿ. ಹೌದಾ? ನಾವು ಹಳಿಕಾರ ಜನ ಅಂದರೆ. ಹಾಂ 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 ಹಾಂ. ಅದೊಂದು ಜನಾಂಗ ಬರುತ್ತಾ? ನಾವು ಹಳ್ಳಿಕಾರ ಜನಾಂಗ ಅಂತ ನಾವು ಹಳ್ಳಿಕಾರ. ಹಾಂ ಹಾಂ. ನಿಮ್ಮ ಇಲ್ಲಿ ಯಾರು ನಿಮ್ಮ ರಿಲೇಷನ್ ಯಾರು ಇಟ್ಟಿಲ್ಲ, ನೀವು ಮಾತ್ರ ಇಟ್ಟಿರೋದು? ಇದೆಲ್ಲ ಹಳ್ಳಿ ನಾವಾಗ ನಾಗರಬಾವಿ ಇದೇನಾ? ಇನ್ನ ಹಳೇವರು ರೋಡ್ ಇದೆ ಪಕ್ಕದ್ದೇ ಹಳೇವರು. ಹಾಂ ಹಾಂ. ಜಮೀನಲ್ಲೇ ಮನೆ ಕಟ್ಕೊಂಡು? ಜಮೀನಲ್ಲಿ ಇದೆಲ್ಲ ಜಮೀನಿ ಇತ್ತು ಅವಾಗ, ಎಲ್ಲ ರಾಗಿ ಬೆಳೀತಾ ಇದ್ರು ಒಂದು 20 ವರ್ಷದ ಮುಂಚೆನಾ? ಹ್ಞೂ. ನೀವು ಮಾತ್ರ ನಾಟಿ ಹಸುಗಳು ಸೀಮೆ ಹಸುಗಳು ಎಂದು ಕಟ್ಟಿಲ್ಲ? ಕಟ್ಟಿಲ್ಲ. ಇಲ್ಲಿ ಶೆಡ್ಡಿಂಗ್ ಇದೆಯಾ? ಶೆಡ್ ಇದು ಹುಲ್ಲೆಲ್ಲ ಹಿಂಗೆ ಹೆಂಗ್ ವ್ಯವಸ್ಥೆ ಮಾಡ್ಕೋತೀರಾ? ಎಲ್ಲಿ ಬರುತ್ತೆ? ಯಡಿಯೂರು ಗುಬ್ಬಿ. ಅಲ್ಲಿಂದ ಇಲ್ಲಿ ತಗೊಂಬಂದ್ಬಿಡ್ತೀರಾ? ಹಾಂ ಹಾಂ. ರಾಗಿ ಬೆಳಿತೀರಾ? ಅಲ್ಲ ಕೃಷ್ಣಪ್ಪ ಅಂದ್ರೆ ನೀವು ಸ್ವಲ್ಪ ಫೇಮಸ್ ಈ ಕಡೆ, ಎಲ್ಲ ಎಲ್ಲ ದನಗಳು ಮಡಗಿರೋರೆಲ್ಲ ನಿಮ್ಗೆ ಪರಿಚಯ ಇದೆ? ಪ್ರಚಾರ ತಗೊಂಡು ಹೋಗಿಲ್ಲ ಸರ್. ಹೋಗಿ ಪರಿಚಯ ಇದೆಯಲ್ಲ ದನಗಳು ಇದಾರೆ. ಪ್ರಚಾರ ತಗೊಂಡು ಹೋಗಿ ಅವೆಲ್ಲ ಏನು ಮಾಡಕ್ಕೆ ನಾವು ಅವತ್ತಿಂದ ಕಟ್ತಾನೆ ಇದ್ವಿ. ಅದೇನು ಹೊಸದಾಗಿ ಏನೋ ಕಟ್ಟಂಗಿದ್ರೆ ಮಾಡ್ಬೋದು. ನಾವು ಅವತ್ತಿಂದ ಕಟ್ತಾನೆ, ಅವತ್ತಿಂದ ನಮ್ಮ ಮನೇಲಿ ನಮ್ಮ ದನ ಇದ್ದೇ. ಹೌದಾ? ಎರಡು ಮೂರು ಇದ್ದೇ ಇರ್ತವೆ. ಸರಿ ಇವು ಕಟ್ಬಿಡಿ ಹಸುಗಳು ನೋಡೋಣ.